ಒಂದು ಧ್ಯಾನ ಮಾಡಿ, ಒಂದು ದೇವಸ್ಥಾನಕ್ಕೆ ಹೋಗಿ, ಒಂದು ಮನೆ ಮಕ್ಕಳೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿ, ತಾತ ಸತ್ವಾಗಿದ್ದ, ನಮ್ಮ ಅಪ್ಪನೂ ಸತ್ವದ, ಆಟ ಆಟ ಪ್ರಾಬಬ್ಲಿ ಸಿಮಿಲರ್ ಕೈಂಡ್ ಆಫ್ ಬಿಸ್ನೆಸ್ ಟೆನ್ಷನ್ ಇರ್ಬೋದು. ಬಿಟ್ಟು ಸ್ಟ್ರೀನೆಸ್ ಒಂದೇ ದಿನ 6 ತಿಂಗಳಿಗೆ ನಾನು 6 ಪ್ಯಾಕ್ ಮಾಡ್ತೀನಿ, 8 ಪ್ಯಾಕ್ ಮಾಡ್ತೀನಿ, ದಯವಿಟ್ಟು ಅದನ್ನು ಬಿಟ್ಟು ಬಿಟ್ಟು ಈ ಮೊಬೈಲು ಟಿವಿ ಉಂಚುಗಳನ್ನ ಕಡಿಮೆ ಮಾಡಿ, ಟಿಪಿಕಲ್ ಆಗಿ ಯಾರೋ ಎದೆ ಮೇಲೆ ಕೂತ್ಕೊಂಡಂಗ ನೀರುಗಳು ಕುಡಿಯಲ್ಲ. ಚೆನ್ನಾಗಿ ವ್ಯಾಕ್ಸಿನ್ ಇದಕ್ಕೂ ಇಲ್ಲ, ಸತ್ಯಕ್ಕೆ ದೂರ. ವಾಕಿಂಗ್ ಮಾಡ್ಬೇಕಾದ್ರೂ ಕೂಡ ಇವ್ರು ಒಂದಿನೇ 100 ಮೀಟರ್ಸ್ ಓಡಕ್ ಆಗಲ್ಲ, ಓಡ್ಲು ಬಾರ. ವ್ಯಾಯಾಮ ಬಹಳ ಮುಖ್ಯ ಮನುಷ್ಯನಿಗೆ, ಆಹಾರ ವ್ಯಾಯಾಮ, ಅದಾದ್ಮೇಲೆ ಆರೋಗ್ಯದ ಬಗ್ಗೆ ಗಮನ, ಎಲ್ಲೋ ಸ್ಟ್ರೆಸ್. ಒಂದು ಧ್ಯಾನ ಮಾಡಿ, ಒಂದು ದೇವಸ್ಥಾನಕ್ಕೆ ಹೋಗಿ, ಒಂದು ಮನೆ ಮಕ್ಕಳೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿ, ಈ ಮೊಬೈಲು ಟಿವಿ ಹುಚ್ಚುಗಳನ್ನ ಕಡಿಮೆ ಮಾಡಿ. ಇವತ್ತು ಜನ ನೋಡಿಮ್ಮ, ಮೊಬೈಲ್ ಎಡಗೈನಲ್ಲಿ ಬಲಗೈನ ಊಟ ತಿಂತಿರ್ತಾರೆ, ಎದುರುಗಡೆ ಟಿವಿ ಊಟ ತಿಂತಿರ್ತಾರೆ. ದೇ ಡೋಂಟ್ ಎಂಜಾಯ್ ದೇರ್ ಫುಡ್. ಓಕೆ, ನೀರುಗಳು ಕುಡಿಯಲ್ಲ ಚೆನ್ನಾಗಿ. ದೀಸ್ ಆರ್ ಆಲ್ ರೀಸನ್ಸ್. ಜೊತೆಗೆ ಈಗ ನೀವು ವ್ಯಾಯಾಮ ಮಾಡಿ ಅಂತ ಹೇಳ್ತೀರಾ, ಆದ್ರೆ ಜಿಮ್ಗೆ ಹೋಗ್ತಾರೆ, ಅತಿಯಾಗಿ ಜಿಮ್ ಮಾಡ್ತಾರೆ, ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ. 100% ಅನ್ನ ಕಷ್ಟಪಡೆ ಎಕ್ಸಸೈಸ್ ಅಂತೀವಿ ನಾವು. ವಾಕಿಂಗ್ ಮಾಡ್ಬೇಕಾದ್ರೂ ಕೂಡ ಇವನ್ ಒಂದಿನೇ 100 ಮೀಟರ್ಸ್ ಓಡಕ್ ಆಗಲ್ಲ, ಓಡ್ಲೂ ಬಾರದು. ದಿನಕ್ರಮೇಣ ಆ ಎಕ್ಸಸೈಸ್. ಅಂಡ್ ಇನ್ನೊಂದಮ್ಮ, ಬಹಳ ಜನಕ್ಕೆ ಇದು ಅರ್ಥ ಆಗಲ್ಲ, ಎಕ್ಸಸೈಸ್ಗೂ ಒಂದು ಫಾರ್ಮುಲಾ ಇರುತ್ತೆ. 220 - ಏಜ್ 70% ಆಫ್ ದಟ್ ಶುಡ್ ಬಿ ಯುವರ್ ಹಾರ್ಟ್ ರೇಟ್ ಅಂತೀವಿ ನಾವು. ಇದೆಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ದಯವಿಟ್ಟು ಸ್ಟ್ರೀನೆಸ್ ಒಂದೇ ದಿನ 6 ತಿಂಗಳಿಗೆ ನಾನು 6 ಪ್ಯಾಕ್ ಮಾಡ್ತೀನಿ, 8 ಪ್ಯಾಕ್ ಮಾಡ್ತೀನಿ, ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ಸೊ ಎಲ್ಲ ಒಂದು ಕಡೆ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತು ಮೊದಲಿಗೆಲ್ಲ ನಾವು 45 ವರ್ಷ ಆದಮೇಲೆ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳೇವಿ, ಇವತ್ತು 25 ವರ್ಷಕ್ಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ವರ್ಷಕ್ಕೊಂದ್ಸರಿ ಮಾಡಿಸ್ಕೊಳ್ಳಿ, ಏನೇನ್ಕೋ ದುಡ್ಡು ಖರ್ಚು ಮಾಡ್ತೀರಿ, ನಿಮ್ಮ ಆರೋಗ್ಯಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಬಾರ್ದು, ಮಾಡಿಸ್ಕೊಳ್ಳಿ. ಓಕೆ, ಈಗ ಆಫ್ಟರ್ ಕರೋನಾ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರುವಂಥದ್ದು, ವ್ಯಾಕ್ಸಿನ್ ಕೂಡ ರೀಸನ್ ಅನ್ನುವಂತಹ ಮಾತುಗಳು ಎಲ್ಲೋ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಸೊ ಇದು ಸತ್ಯನ ಹೇಗೆ? ಇಲ್ಲ, ವ್ಯಾಕ್ಸಿನ್ಗೂ ಇದಕ್ಕೂ ಇಲ್ಲ, ಸತ್ಯಕ್ಕೆ ದೂರ. ಬಟ್ ಪೋಸ್ಟ್ ಕೋವಿಡ್ ಸಿಕ್ವೆಲೆ ಅಂತೀವಿ ನಾವು. ಕೋವಿಡ್ ನ ಬಂದು ಉಳ್ಕೊಂಡಿರೋರಲ್ಲಿ 3-5% ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಪ್ರಾಬಬ್ಲಿ ಆ ವೈರಲ್ ಇನ್ಫೆಕ್ಷನ್ ಆದ್ಮೇಲೆ ಆದಂತ ಚೇಂಜಸ್ ನಲ್ಲಿ. ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಓಕೆ, ಈಗ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಏನ್ ಮಾಡ್ಬೇಕು? ಈಗ ಗೊತ್ತಾಗತ್ತೆ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ, ಅದ್ರ ಹೆಂಗ್ ಗೊತ್ತಾಗತ್ತೆ ಅಥವಾ ತಕ್ಷಣ ಏನ್ ಮಾಡ್ಬೇಕು? ಅವ್ರ ಸಂಬಂಧಿಕರಾಗಿರ್ಬೋದು, ರಿಲೇಟಿವ್ಸ್ ಇರ್ಬೋದು. ನಮ್ಮ ಟಿಪಿಕಲ್ ಆಗಿ ಯಾರೋ ಎದೆ ಮೇಲೆ ಕೂತ್ಕೊಂಡಂಗಾಗುತ್ತೆ, ಸಿವಿಯರ್ ಪೇನ್, ಆ ನೋವು ಕುದಿಕೆ ಗರಿಯುತ್ತೆ, ಕೆಲವರಿಗೆ ಎಡಭುಜಿ ಕರಿಯುತ್ತೆ, ಲೆಫ್ಟ್ ರೇಡಿಯೇಷನ್ ಟು ಲೆಫ್ಟ್, ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ ಬರುತ್ತೆ. ನಾನು ಒಂದು ಜನಗಳಿಗೆ ಹೇಳೋದಂದ್ರೆ, ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ. ತುಂಬಾ ಜನ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಹೇಳಿ ಆಂಟಾಸಿಡ್ ಕುಡಿತಾರೆ, ಆಮೇಲೆ ಏನೋ ಮನೆಯೊಳಗೆ ನಾಟಿ ಔಷಧಿ ಮಾಡ್ಕೊಂಡು ಜ್ಯೂಸ್ ಕುಡಿತಾರೆ. ದಯವಿಟ್ಟು ಅದೆಲ್ಲ ಬಿಟ್ಟುಬಿಡಿ. ನಿಯರೆಸ್ಟ್ ಡಾಕ್ಟರ್ ಯಾರು ಇರ್ತಾರಲ್ಲ, ಅವ್ರ ಹತ್ರ ಫಸ್ಟ್ ಹೋಗಿ. ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ಬೋದು, ಇಲ್ಲಾಂದ್ರೆ ಈಸಿಯೆಸ್ಟ್ ಅಂದ್ರೆ ಒಂದು ECG ಮಾಡೋ ಅಂತ ವ್ಯವಸ್ಥೆ ಇರಬೇಕು. ಒಂದು ECG ವಿಲ್ ಶೋ ದ ಚೇಂಜ್, ಆಮೇಲೆ ಉಳಿದಿದ್ದೆಲ್ಲ ಎಕೋಕಾರ್ಡಿಯೋಗ್ರಾಮು, ಆಂಜಿಯೋಗ್ರಾಮು ಅದೆಲ್ಲ. ಅಂಡ್ ತುಂಬಾ ಜನಕ್ಕೆ ನಾವ್ ಹೇಳೋದು ಸಾರ್ಬಿಟ್ರೇಟ್ ಅಂತ ಒಂದು ಮಾತ್ರೆ ಇರುತ್ತೆ, ಎಲ್ಲ ಕಡೆ ಇಟ್ಕೊಳ್ಳಲ್ಲ, ಇಟ್ಕೊಂಡಿದೆ, ಅಥವಾ ಒಂದು ಆಸ್ಪಿರಿನ್ ಮಾತ್ರೆ, ಒಂದು ನುಂಗಿ ಅಂತ ಹೇಳ್ತೀವಿ. ಓಕೆ, ಈಗ ಮತ್ತೆ ಹಾರ್ಟ್ ಅಟ್ಯಾಕ್ ವಂಶ ಪಾರಂಪರ್ಯವಾಗಿ ಬರುತ್ತಾ ಹೇಗೆ? ಈಗ ಯಾರಿಗೋ ಮನೇಲಿ ಇದ್ದಾಗ, ಸೊ ಫ್ಯಾಮಿಲಿ ಯಾರಿಗೋ ಇದ್ರೆ, ವಂಶ ಪಾರಂಪರೆ ಅನ್ನೋದಕ್ಕಿಂತಲೂ ಸಿಮಿಲರ್ ಟೈಪ್ ಆಫ್ ಲೈಫ್ ಸ್ಟೈಲ್. ಒಂದು ಫ್ಯಾಮಿಲಿ ಒಳಗೆ ಅದೇ ತಿಂತಾರೆ, ಅದೇ ತರ ಎಕ್ಸಸೈಸ್ ಮಾಡ, ಅದೊಂದು. ಕೆಲವು ಅನಾಮಲೀಸ್ ಇರ್ತವೆ ಹಾರ್ಟ್ ನಲ್ಲಿ, ಕಡಿಮೆ ಅವೆಲ್ಲ, ಅದೇನಿಲ್ಲ. ನಮ್ಮ ತಾತ ಸತ್ವಾಗಿದ್ದ, ನಮ್ಮ ಅಪ್ಪನೂ ಸತ್ವದ, ಆಟ ಆಟ ಆಗಿ ಪ್ರಾಬಬ್ಲಿ ಸಿಮಿಲರ್ ಕೈಂಡ್ ಆಫ್ ಬಿಸ್ನೆಸ್ ಟೆನ್ಷನ್ ಇರ್ಬೋದು ನಿಮಗೆ ಆ ರೀತಿ. ಅದರ್ವೈಸ್ ಏನು ಫ್ಯಾಮಿಲಿ ಒಳಗೆ ರನ್ ಆಗಬೇಕು ಅಂತ ಹೇಳಿ. ಓವರ್ಆಲ್ ಆಗಿ ಏನು ಹೇಳ್ತೀರಾ ಜನಕ್ಕೆ, ಅಂದರೆ ಈಗ ಹೆಲ್ತಿ ಲೈಫ್ ಲೀಡ್ ಮಾಡಬೇಕಾದಂತಹ ಅವಶ್ಯಕತೆ ಎದುರಾಗ್ಬಿಟ್ಟಿದೆ, ಸೊ ಓವರ್ಆಲ್ ಆಗಿ ಏನು ಹೇಳ್ತೀರಾ? 100% ನಂಬರ್ ಆಫ್ ಡೆತ್ ಜಾಸ್ತಿ ಆಗಿದೆ, ಹಂಗೆ ಅನ್ಕೊಂಡು ಎಲ್ಲ ಯಂಗ್ಸ್ಟರ್ಸ್ ಎದುರುಕೊಳ್ಳೋಕೆ ಹೋಗ್ಬೇಡಿ. ಎಲ್ರಿಗೂ ಆಗಲ್ಲ, ಯಾರೋ ಒಬ್ಬರು ಇಂಥ ಸೆಲೆಬ್ರಿಟಿ ಅದ ನಿಮ್ಗೆ ಇಡೀ ಜನ ಎಲ್ಲ ಗಾಬರಿ ಆಗ್ತೀರಾ, ಹಂಗೇನು ಆಗಬೇಡಿ. ಬಟ್ ಡೆಫಿನೆಟ್ಲಿ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ, ನಿಮ್ಮ ಆಹಾರ ಪದ್ಧತಿಯನ್ನು ದಯವಿಟ್ಟು ಗಮನಿಸಿ, ನೀರು ಜಾಸ್ತಿ ಕುಡೀರಿ. ಎಲ್ಲೋ ಒಂದು ಕಡೆ ಒಂದು ಖುಷಿ, ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಸಿಕ್ಕಾಕೋಬೇಡಿ. ಭಾಳ ಜನ ಅನ್ಕೋತಾರೆ, ಏನು ಅವ್ರಿಗೆ ಎಲ್ಲ ಇದೆ, ದೇವ್ರು ಕೊಟ್ಟಿದ್ದಾನೆ ನೋಡಿ, ಆನೆ ಕಟ್ಟ ಕಷ್ಟ ಆನೆಗೆ, ಸೊಳ್ಳೆ ಕಷ್ಟ ಸೊಳ್ಳೆಗೆ. ಅವ್ರವ್ರ ಲೆವೆಲಿಗೆ ತಕ್ಕ ಟೆನ್ಷನ್ ಇರುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ದಯವಿಟ್ಟು ಆರೋಗ್ಯವಾಗಿ ಬದುಕೋದು ಕಲಿಸಿ, ಕಲ್ತ್ಕೊಳ್ಳಿ. ಎಲ್ಲೋ ಒಂದು ಕಡೆ ಆರೋಗ್ಯದ ತಪಾಸಣೆ ಮಾಡಿಸ್ಕೊಳ್ಳಿ, ವೈದ್ಯರು ಹೇಳಿದ ಮಾತನ್ನು ಕೇಳಿ. ನೀವು ಈಚೀಚೆಗೆ ಯೂಟ್ಯೂಬು ನಾನು ಇದರಲ್ಲಿ ನೋಡಿದೆ, ಗೂಗಲ್ ನೋಡಿದೆ, ದಯವಿಟ್ಟು ಗೂಗಲ್ ವಾಟ್ಸಾಪ್ ಯೂನಿವರ್ಸಿಟಿಯಿಂದ ಹೊರಗಡೆ ಬನ್ನಿ. ತುಂಬ ತಪ್ಪು ಮಾಹಿತಿಗಳು ಬರ್ತವೆ. ನೀವು
ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಒಂದ್ಸರಿ ತಪಾಸಣೆ ಮಾಡಿಸ್ಕೊಳ್ಳಿ. ಇದು ನನ್ನ ಸಿನ್ಸಿಯರ್ ಅಡ್ವೈಸ್. ಓಕೆ, ಎಸ್, ಇದಿಷ್ಟು ಕೂಡ ಡಾಕ್ಟರ್ ಅಂಜನಪ್ಪ ಅವರ ಮಾತು. ಅಂದ್ರೆ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗಿದೆ, ಹಾಗಂತ ಜನರು ಪ್ಯಾನಿಕ್ ಆಗಬೇಡಿ. ಹೃದಯಾಘಾತದ ಮುನ್ಸೂಚನೆ ಸಿಕ್ಕಿದ್ರೆ ತಕ್ಷಣವೇ ನುರಿತ ವೈದ್ಯರನ್ನ ಭೇಟಿಯಾಗಿ, ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ, ಅಂದ್ರೆ ಆರೋಗ್ಯವಂತ ಲೈಫ್ ಸ್ಟೈಲ್ ಅನ್ನ ನಿಮ್ಮದಾಗಿಸಿಕೊಳ್ಳಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.